ಹಿರಿಯ ಮಡಿಲಲ್ಲಿ ನಗುವೆ. ಅರೆ, ಆಗ್ಲೇ ಆಫೀಸ್ಗೆ ಹೊರಟ್ಬಿಟ್ರ? ಏನ್ರಿ, ಈಗ ತಾನೇ ಊಟ ಮಾಡಿದ್ದರ? ಸ್ವಲ್ಪ ತಾಂಬೂಲ ಹಾಕೊಂಡು ವಿಶ್ರಾಂತಿ ಮಾಡಬಾರ್ದ? ಹೀಗೆ ಹಗಲು ರಾತ್ರಿ ದುಡಿತಾ ಇದ್ರೆ ನಿಮ್ಮ ಆರೋಗ್ಯ ಗೊತ್ತೇನ್ರಿ? ಕೇವಲ ಪ್ರತಿ ಕಡೆ ಲಕ್ಷ ಕೊಡ್ತಾ ಹೋದ್ರೆ ಆಫೀಸಿನ ಕೆಲಸ ಮುಗಿಯೋದೆ ಅವರಿಗೆ. ಅಲ್ಲ ಕಣೆ, ಈ ದಿನ ತಿಂಗಳ ಕೊನೆ ದಿನ, ಆದ್ರಿಂದ ಆಫೀಸ್ ಫೈಲನ್ನು ಸಪ್ಪಡಿಸ್ಬೇಕು, ಹಾಗೆ ನೌಕೆಗ್ರಹ ಬಿಲ್ಲನ್ನು ರೆಡಿ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇರುವಾಗ ಒಂದ್ ಅರ್ಧ ಗಂಟೆ ಮುಂಚಿತ ಹೋದ್ರೆ ನಮ್ಗೆ ಒಳ್ಳೇದಲ್ವೇ? ತೂ ಹೋಗಿಪ್ಪ, ಯಾವಾಗ್ಲೂ ಆಫೀಸು ಡ್ಯೂಟಿ ಆಫೀಸು ಡ್ಯೂಟಿ ಅಂತ ಹೇಳ್ತಾನೆ ಇರ್ತೀರ. ಅಲ್ಲ, ಈ ಆಫೀಸಿನ ಬರ್ದಲ್ಲಿ ಕಟ್ಕೊಂಡು ನಿಂತು ಯೋಗಕ್ಷೇಮ ಬಗ್ಗೆ ವಿಚಾರಿಸ್ಬಾರ್ದೆ? ಯಾಕೆ ಚಾಯ, ಯಾಕೆ ಇಷ್ಟೊಂದು ಆವೇಶ? ಅಲ್ಲ ಕಣೆ, ನಿನ್ನ ವ್ಯಕ್ತಿತ್ವಕ್ಕೆ ಯಾವ್ದಾದ್ರು ಕೊರತೆ ಇದೆಯಾ ಮನೇಲಿ? ಆಗದೆ ಇನ್ನೇನ್ರಿ. ಏನ್ರಿ, ನಮ್ಮ ಮದ್ವೆ ಆಗಿ ಎಷ್ಟು ತಿಂಗಳಾಯ್ತು? ಒಂದ್ ಆರು ತಿಂಗಳಾಗಿರ್ಬೋದು ಕಣೆ. ಈ ಆರು ತಿಂಗಳಲ್ಲಿ ನನ್ನ ಎಷ್ಟು ಸಾರಿ ಮೂವಿ ಕರ್ಕೊಂಡು ಹೋಗಿದ್ದೀರಾ? ಒಂದ್ ಮೂರ್ ನಾಲ್ಕು ಸಲ ಕರ್ಕೊಂಡು ಹೋಗಿದ್ದೀನಿ. ಅಷ್ಟೇ ಸಾಕಾ? ಏನ್ರಿ, ಈ ಮನೇಲಿ ನಾನು ಒಬ್ಳೆ ಇರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಹಾಳಾದ ಈ ಮನೆ ಕೆಲಸದಲ್ಲಿ ನಿಮ್ ಜೊತೆ ಪ್ರೀತಿಯಿಂದ ಕುತ್ಕೊಂಡು ಮಾತಾಡೋಕ್ಕೂ ನಂಗೆ ಕುರ್ಸೋತಿಲ್ಲ. ಹೀಗೆ ನನ್ನ ಕಾಲ ಕಳೀತಾ ಇದ್ರೆ ನನ್ನ ಬದುಕು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಿಮಗೆ? ಓ, ಈಗ ಅಮ್ಮನವ್ರು ಆಕ್ಸಪ್ಪಣೆ. ನೋಡೆ ಚಿನ್ನ, ಈ ದಿನ ಆಫೀಸಿಂದ ಬೇಗ ಬಂದು ನೀ ಯಾವ ಸಿನಿಮಾ ತಗೋಣ ಅಂತೀಯೇ ಅದೇ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಕಣೆ. ನಿಜವಾಗ್ಲೂ ಪ್ರಾಮಿಸ್ ಕಣೆ.
ಬಾಯಿ ನನ್ನ ರೋಜ ಸಿಗಲ್ಲ